ಎಲ್ರಿಗೂ ನಮಸ್ಕಾರ. ಈ ಒಂದು ವಿಡಿಯೋದಲ್ಲಿ ನಾನು ಮೈಸೂರು ವಿಶ್ವವಿದ್ಯಾಲಯದ ಅಂತಿಮ ಬಿ ಎಯ ಫಿಫ್ತ್ ಸೆಮಿಸ್ಟರ್ನ ಮೆಡಿಕಲ್ ಸೋಷಿಯಾಲಜಿ ಅನ್ನುವಂಥದ್ರಲ್ಲಿ ಫಸ್ಟ್ ಚಾಪ್ಟರ್ ಮೆಡಿಕಲ್ ಸೋಷಿಯಾಲಜಿ ಅನ್ನುವಂಥ ಚಾಪ್ಟ್ರಲ್ಲಿ ಸೋಷಿಯಾಲಜಿ ಆಫ್ ಹೆಲ್ತ್ ಮೀನಿಂಗ್ ಅಂಡ್ ಇಟ್ಸ್ ಸಿಗ್ನಿಫಿಕೆನ್ಸ್ ಅನ್ನುವಂಥ ಟಾಪಿಕ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಈ ಒಂದು ಟಾಪಿಕ್ನ ಬಗ್ಗೆ ನಾವು ಹೇಳಬೇಕು ಅಂತ ಹೇಳಿದ್ರೆ, ಹೆಲ್ತ್ ಆ್ಯಂಡ್ ಇಲ್ನೆಸ್ ಇಸ್ ನಾಟ್ ಜಸ್ಟ್ ಬಯಾಲಜಿಕಲ್. ಅಂದರೆ ಆರೋಗ್ಯ ಅನಾರೋಗ್ಯ ಅನ್ನುವಂಥದ್ದು ಕೇವಲ ದೈಹಿಕವಾದಂಥ ವಿಚಾರ ಮಾತ್ರ ಅಲ್ಲ, ಇದು ಮಾನಸಿಕವಾದಂಥ ಮತ್ತು ಸಾಮಾಜಿಕವಾದಂಥ ವಿಷಯವೂ ಕೂಡ ಆಗಿರುತ್ತೆ. ಹೆಲ್ತ್ ಆ್ಯಂಡ್ ಇಲ್ನೆಸ್ ಆರ್ ಶೇಪ್ಡ್ ಡಿಸ್ಟ್ರಿಬ್ಯೂಟೆಡ್ ಆ್ಯಂಡ್ ಅಂಡರ್ಸ್ಟುಡ್ ಇನ್ ರಿಲೇಷನ್ ಟು ಸೋಷಿಯಲ್ ಫ್ಯಾಕ್ಟರ್ಸ್. ಸೊ ಈ ಆರೋಗ್ಯ ಮತ್ತು ಅನಾರೋಗ್ಯ ಅನ್ನುವಂಥದ್ದು ತುಂಬ ಮಟ್ಟಿಗೆ ಸಾಮಾಜಿಕ ಅಂಶಗಳನ್ನು ಕೂಡ ಒಳಗೊಂಡಿರುತ್ತೆ. ಆ ಅಂಶವನ್ನು ಕೂಡ ಕುರಿತು ಇದರಲ್ಲಿ ನಾವು ಅಧ್ಯಯನವನ್ನು ಮಾಡ್ತೀವಿ. ರಿಲೇಷನ್ಶಿಪ್ ಬಿಟ್ವೀನ್ ಸೋಷಿಯಲ್ ಸ್ಟ್ರಕ್ಚರ್ಸ್ ಆ್ಯಂಡ್ ಹೆಲ್ತ್. ಸೊ ಯಾವ ರೀತಿಯಲ್ಲಿ ಸಾಮಾಜಿಕ ಅಂಶಗಳು ನಮ್ಮ ಆರೋಗ್ಯದ ಮೇಲೆ ಪ್ರಭಾವವನ್ನು ಬೀರ್ತಾವೆ ಮತ್ತು ಅನಾರೋಗ್ಯಕ್ಕೆ ಸಾಮಾಜಿಕ ಅಂಶಗಳು ಹೇಗೆ ಕಾರಣ ಆಗ್ತಾವೆ ಅನ್ನುವಂಥದ್ದನ್ನು ಕೂಡ ನಾವಿಲ್ಲಿ ನೋಡ್ತೀವಿ. ಅನ್ಹೆಲ್ದಿ ಲೈಫ್ ಸ್ಟೈಲ್ಸ್ ಆರ್ ಶೇಪ್ಡ್ ಬೈ ಸೋಷಿಯಲ್ ಆ್ಯಂಡ್ ಎಕನಾಮಿಕ್ ಆಸ್ಪೆಕ್ಟ್ಸ್. ಸೊ ಅನಾರೋಗ್ಯದ ಸ್ಥಿತಿ ಉಂಟಾಗುತ್ತೆ ಅಂತ ಹೇಳಿದ್ರೆ ಅಲ್ಲಿ ನಮ್ಮ ಜೀವನ ರೀತಿ ಹೇಗಿರುತ್ತೆ ಮತ್ತು ನಾವು ಅದನ್ನು ಹೇಗೆ ರೂಪಿಸ್ಕೊಂಡಿದ್ದೀವಿ ಅನ್ನುವಂಥದ್ದು, ಮತ್ತು ಸಮಾಜ ನಮ್ಮ ಜೀವನವನ್ನು ರೂಪಿಸ್ಕೊಳ್ಳುವಂತಹ ನಿಟ್ಟಿನಲ್ಲಿ ಯಾವ ರೀತಿ ಪ್ರಭಾವವನ್ನು ಬೀರುತ್ತೆ ಅನ್ನುವಂಥದ್ರ ಮೇಲೆ ಇದು ಅವಲಂಬನೆ ಪಟ್ಟಿರುತ್ತೆ ಅನ್ನುವಂಥದ್ದನ್ನು ನೋಡ್ತೀವಿ. ಸೋಷಿಯಾಲಜಿ ಆಫ್ ಹೆಲ್ತ್ ಅಂದರೆ ಏನು ಅನ್ನೋದ್ರ ಅರ್ಥ ನೋಡೋದಾದರೆ, ಸೋಷಿಯಾಲಜಿ ಆಫ್ ಹೆಲ್ತ್ ಎಕ್ಸಾಮಿನ್ಸ್ ದಿ ಇಂಟರ್ಯಾಕ್ಷನ್ ಬಿಟ್ವೀನ್ ಸೊಸೈಟಿ ಆ್ಯಂಡ್ ಹೆಲ್ತ್. ಸೊ ಇದು ಏನು ಮಾಡುತ್ತೆ ಅಂತ ಹೇಳಿದ್ರೆ, ಏನು ಸ್ಟಡಿ ಮಾಡುತ್ತೆ ಅಂತ ಹೇಳಿದ್ರೆ, ಸೊಸೈಟಿ ಮತ್ತು ಹೆಲ್ತನ ನಡುವೆ ಇರುವಂಥ ಸಂಬಂಧ ಏನು, ಅದರ ಮೇಲೆ ಹೆಲ್ತ್ನ ಮೇಲೆ ಮತ್ತು ಅನಾರೋಗ್ಯದ ಮೇಲೆ ಈ ಸಮಾಜ ಯಾವ ರೀತಿಯಾದಂಥ ಪ್ರಭಾವವನ್ನು ಬೀರುತ್ತೆ ಅನ್ನುವಂಥದ್ದು. ಟು ಆಬ್ಜೆಕ್ಟಿವ್ ಆಫ್ ದಿಸ್ ಸಬ್ಜೆಕ್ಟ್ ಈಸ್ ಟು ಸೀ ಹೌ ಸೋಷಿಯಲ್ ಲೈಫ್ ಆಸ್ಪೆಕ್ಟ್ಸ್ ಮಾರ್ಬಾಲಿಟಿ ಆ್ಯಂಡ್ ಮಾರ್ಟಿಲಿಟಿ ರೇಟ್ ಆ್ಯಂಡ್ ವೈಸ್ ವರ್ಸ. ಅಂದರೆ ಈ ಸಾಮಾಜಿಕ ಅಂಶಗಳು ಹೇಗೆ ಆರೋಗ್ಯದ ಮೇಲೆ, ಅನಾರೋಗ್ಯದ ಮೇಲೆ ಮತ್ತು ಸಾವಿನ ಅಂಕಿ ಅಂಶಗಳ ಮೇಲೆ ಇದು ಪ್ರಭಾವವನ್ನು ಬೀರುತ್ತೆ ಅನ್ನುವಂಥದ್ದು, ಮತ್ತು ನಮ್ಮ ಸಾಮಾಜಿಕ ಜೀವನ ಹೇಗೆ ಅನಾರೋಗ್ಯಕ್ಕೆ ಕಾರಣ ಆಗುತ್ತೆ ಅನ್ನುವಂಥದ್ದನ್ನು ನೋಡುವಂಥದ್ದು ಈ ಮೆಡಿಕಲ್ ಸೋಷಿಯಾಲಜಿಯ ಮುಖ್ಯ ಉದ್ದೇಶ ಆಗಿರುತ್ತೆ. ಇಟ್ ಈಸ್ ಎ ಬ್ರಾಂಚ್ ಆಫ್ ಸೋಷಿಯಾಲಜಿ ಡಿಸ್ಕಸಸ್ ಹೆಲ್ತ್ ಆ್ಯಂಡ್ ಇಲ್ನೆಸ್ ಇನ್ ರಿಲೇಷನ್ ಟು ಸೋಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಸಚ್ ಆಸ್ ಫ್ಯಾಮಿಲಿ, ಎಂಪ್ಲಾಯ್ಮೆಂಟ್ ಆ್ಯಂಡ್ ಸ್ಕೂಲ್. ಸೊ ಇಲ್ಲಿ ಮೆಡಿಕಲ್ ಸೋಷಿಯಾಲಜಿಯ ಮೂಲಕ ನಾವು ಈ ಹೆಲ್ತ್ ಮತ್ತು ಇಲ್ ಹೆಲ್ತ್ ಅನ್ನುವಂಥದ್ದನ್ನು ಸಾಮಾಜಿಕ ಸಂಸ್ಥೆಗಳು ಏನಿದ್ದಾವೆ ಅಂದರೆ ಫ್ಯಾಮಿಲಿ, ಕುಟುಂಬ ಮತ್ತು ವೃತ್ತಿ ಅನ್ನುವಂಥದ್ದು ಮತ್ತು ಶಾಲೆ ಕಾಲೇಜು ಅನ್ನುವಂಥದ್ದು, ಇದು ಹೇಗೆ ನಮ್ಮ ಆರೋಗ್ಯ ಅನಾರೋಗ್ಯದ ಮೇಲೆ ಪ್ರಭಾವವನ್ನು ಬೀರುತ್ತೆ ಅನ್ನುವಂಥದ್ದನ್ನು ನಾವು ಸೋಷಿಯಾಲಜಿ ಆಫ್ ಹೆಲ್ತಲ್ಲಿ ಸ್ಟಡಿ ಮಾಡ್ತೀವಿ. ಮೀನಿಂಗ್ ಆಫ್ ಸೋಷಿಯಾಲಜಿ ಆಫ್ ಹೆಲ್ತ್. ಸೊ ಇದನ್ನು ನಾವು ಕಂಟಿನ್ಯೂ ಮಾಡೋದಾದರೆ, ಆನ್ ಆ್ಯನ್ ಇಲ್ನೆಸ್ ವುಡ್ ಪ್ರೊವೈಡ್ ಇನ್ಸೈಟ್ ಆನ್ ವಾಟ್ ಎಕ್ಸ್ಟರ್ನಲ್ ಫ್ಯಾಕ್ಟರ್ಸ್ ಕಾಸ್ ಟು ಡೆಮೋಗ್ರಫಿಕ್ಸ್ ಹೂ ಕಾಂಟ್ರಾಕ್ಟೆಡ್ ದ ಡಿಸೀಸಸ್ ಟು ಬಿಕಮ್ ಇಲ್. ಸೊ ಇಲ್ಲಿ ಇಲ್ನೆಸ್ ಅನ್ನುವಂಥ ಒಂದು ವಿಚಾರದ ಮೇಲೆ ಹೊರಗಿನ ಅಂಶಗಳು ಹೇಗೆ ಈ ಅನಾರೋಗ್ಯದ ಮೇಲೆ ಪ್ರಭಾವವನ್ನು ಬೀರುತ್ತೆ ಅನ್ನುವಂಥದ್ದನ್ನ ನಾವು ಸಮಾಜಶಾಸ್ತ್ರೀಯ ದೃಷ್ಟಿಕೋನದಲ್ಲಿ ಅಧ್ಯಯನವನ್ನು ಮಾಡಬಹುದು ಅನ್ನುವಂಥದ್ದು. ಹೆಲ್ತ್ ಆರ್ ಲ್ಯಾಕ್ ಆಫ್ ಹೆಲ್ತ್ ವಾಸ್ ಒನ್ಸ್ ಮಿಯರ್ಲಿ ಅಟ್ರಿಬ್ಯೂಟೆಡ್ ಟು ಬಯಾಲಜಿಕಲ್ ಆರ್ ನ್ಯಾಚುರಲ್ ಕಾಂಟ್ರಿಬ್ಯೂಷನ್. ಸೊ ಇಲ್ಲಿ ಆರೋಗ್ಯ ಅನ್ನುವಂಥದ್ದು ಮತ್ತು ಆರೋಗ್ಯದ ಕೊರತೆ ಅನ್ನುವಂಥದ್ದು ಏನಿದೆ, ಇದು ಏನು ಕಾಂಟ್ರಿಬ್ಯೂಷನ್ ಆಫ್ ಅಂದರೆ ಈ ಪ್ರಕೃತಿ ಏನಿದೆ, ಈ ಪ್ರಕೃತಿ ಮತ್ತು ಏನು ಜೈವಿಕ ಅಂಶಗಳ ಒಂದು ಪ್ರಭಾವ ಇದ್ರ ಮೇಲೆ ಹೆಚ್ಚಾಗಿ ಇರುತ್ತೆ ಅನ್ನುವಂಥದ್ದು. ಸೋಷಿಯಾಲಜಿಸ್ಟ್ ಹ್ಯಾವ್ demonstrated that the spread of disease is heavily influenced by the socio-economic status of individuals, ethic, traditions or beliefs and other cultural factors. So, ಈ ಆರೋಗ್ಯ ಅನ್ನುವಂಥದ್ದು ಯಾವ್ಯಾವ್ರಿಂದ ಪ್ರಭಾವಗೊಂಡಿರುತ್ತೆ ಅನ್ನುವಂಥದ್ದು, ಮತ್ತು ಅನಾರೋಗ್ಯದ ಮೇಲೆ ಹೇಗೆ ಸಮಾಜದ ಇತರ ಅಂಶಗಳು ಪ್ರಭಾವವನ್ನು ಬೀರುತ್ತೆ ಅನ್ನುವಂಥದ್ದನ್ನ ನಾವು ನೋಡ್ತೀವಿ. ಅದರಲ್ಲಿ
ಸ್ಟೇಟಸ್ ಆಫ್ ಇಂಡಿವಿಜುವಲ್ ಒಬ್ಬ ವ್ಯಕ್ತಿಯ ಸ್ಥಾನಮಾನ ಏನಿದೆ ಅದು ಮತ್ತೆ ಎಥಿಕ್ಸ್ ಟ್ರೆಡಿಷನ್ಸ್ ಆಫ್ ಬಿಲೀಫ್ಸ್ ಸೊ ಎಥಿಕ್ಸ್ ಅನ್ನುವಂಥದ್ದು ನೀತಿ ಅನ್ನುವಂಥದ್ದು ಹೇಗೆ ಇದರ ಮೇಲೆ ಪ್ರಭಾವ ಬೀರಿರುತ್ತೆ ಮತ್ತೆ ನಮ್ಮ ನಂಬಿಕೆಗಳು ನಮ್ಮ ಆರೋಗ್ಯ ಅಥವಾ ಅನಾರೋಗ್ಯದ ಮೇಲೆ ಹೇಗೆ ಪ್ರಭಾವ ಬೀರುತ್ತೆ ಅನ್ನುವಂಥದ್ದು ಮತ್ತೆ ಸಾಂಸ್ಕೃತಿಕ ಅಂಶಗಳು ಕೂಡ ಇದರ ಮೇಲೆ ಪ್ರಭಾವ ಬೀರುತ್ತೆ ಅನ್ನುವಂಥನ ನಾವು ನಂಬಲೇಬೇಕಾಗುತ್ತೆ ಸೊ ಸೋಷಿಯಾಲಜಿಕಲ್ ಪರ್ಸ್ಪೆಕ್ಟಿವ್ಸ್ ಸೊ ಈ ಎಲ್ಲ ಅಂಶಗಳನ್ನು ನಾವು ಸಮಾಜಶಾಸ್ತ್ರೀಯ ದೃಷ್ಟಿಕೋನದಿಂದ ಹೇಗೆ ಅಧ್ಯಯನ ಮಾಡ್ತೀವಿ ಅನ್ನುವಂಥನ್ನ ನೋಡ್ತೀವಿ ಸಿಗ್ನಿಫಿಕೆನ್ಸ್ ಆಫ್ ಸೋಷಿಯಾಲಜಿ ಆಫ್ ಹೆಲ್ತ್ ಸೊ ಇಲ್ಲಿ ಸೋಷಿಯಾಲಜಿ ಆಫ್ ಹೆಲ್ತ್ ಏನಿದೆ ಇದನ್ನ ನಾವು ಸಮಾಜಶಾಸ್ತ್ರೀಯ ದೃಷ್ಟಿಕೋನದಿಂದ ನೋಡುವಂಥದ್ರ ಒಂದು ಪ್ರಾಮುಖ್ಯತೆ ಏನು ಅನ್ನುವಂಥದ್ದು ಡಾಕ್ಟರ್ ಅಂಡ್ ಪೇಷಂಟ್ ರಿಲೇಷನ್ಶಿಪ್ಸ್ ಸೊ ಡಾಕ್ಟರ್ ಪೇಷಂಟ್ ರಿಲೇಷನ್ಶಿಪ್ ಅನ್ನುವಂಥದ್ದು ಏನಿದೆ ಇದು ಹಾಸ್ಪಿಟಲ್ನ ಒಳಗಡೆ ಏರ್ಪಡುವಂಥ ಒಂದು ಸಂಬಂಧ ಆಗಿರುತ್ತೆ ಇದು ಒಂದು ಟೆಂಪ್ರರಿ ಸಂಬಂಧ ಆಗಿರುತ್ತೆ ಈ ರೀತಿಯಾದಂಥ ಟೆಂಪ್ರರಿ ಸಂಬಂಧವನ್ನು ಅವರು ಹೇಗೆ ಮೇಂಟೈನ್ ಮಾಡ್ತಾರೆ ಇವರಿಬ್ಬರ ನಡುವೆ ಎಂಥ ಕಾನ್ವರ್ಸೇಷನ್ ಆಗುತ್ತೆ ಅನ್ನುವಂಥದ್ದು ಮತ್ತು ಆ ಇರುವಂಥ ಆ ಕಡಿಮೆ ಸಮಯದಲ್ಲಿ ಇವರ ಒಂದು ಬಾಂಡೇಜ್ ಹೇಗಿರಬೇಕು ಹೇಗಿರತ್ತೆ ಅವರು ವಾಸಿಯಾಗಿ ಹೊರಗಡೆ ಹೋಗುವಂತಹ ನಿಟ್ಟಿನಲ್ಲಿ ಈ ಸಂಬಂಧದ ಪ್ರಾಮುಖ್ಯತೆ ಏನು ಅನ್ನುವಂಥದ್ದನ್ನು ನಾವು ನೋಡ್ತೀವಿ ಪವರ್ ಡೈನಮಿಕ್ಸ್ ವಿತ್ ಇನ್ ಎ ರಿಲೇಷನ್ಶಿಪ್ಸ್ ಸೊ ಇಲ್ಲಿ ಪವರ್ ಡೈನಮಿಕ್ಸ್ ಅಂತ ಹೇಳಿದ್ರೆ ಇಲ್ಲಿ ಶಕ್ತಿಯ ಒಂದು ಬದಲಾವಣೆ ಒಬ್ಬರಿಂದ ಇನ್ನೊಬ್ಬರಿಗೆ ಹೋಗುವಂಥದ್ದು ಸೊ ಇಲ್ಲಿ ಆ ಸಂಬಂಧ ಏನಿದೆ ಆ ಒಂದು ಸಂಬಂಧದಲ್ಲಿ ಡಾಕ್ಟರ್ ಮತ್ತು ನರ್ಸಸ್ ಪೇಷಂಟ್ನ ಮೇಲೆ ಯಾವ ರೀತಿ ಅವರ ಒಂದು ಪವರನ್ನು ತೋರಿಸಬಹುದು ಅನ್ನುವಂಥದ್ದು ಅಂದರೆ ಅವರು ಇಲ್ನೆಸ್ಸಿಂದ ಹೊರಗಡೆ ಬರುವಂತಹ ನಿಟ್ಟಿನಲ್ಲಿ ಅವರು ಹೇಗೆ ಪೇಷಂಟ್ನ ಮೇಲೆ ಅವರ ಒಂದು ಅಧಿಕಾರವನ್ನು ತೋರಿಸ್ತಾರೆ ಅನ್ನುವಂಥದ್ದು ದ ಸ್ಟ್ರಕ್ಚರ್ ಅಂಡ್ ಸೋಷಿಯಲ್ ಎಕಾನಮಿ ಆಫ್ ಹೆಲ್ತ್ ಕೇರ್ ಸೊ ಹೆಲ್ತ್ ಕೇರ್ ಮಾಡುವಂಥ ಒಂದು ನಿಟ್ಟಿನಲ್ಲಿ ಹೇಗೆ ಸ್ಟ್ರಕ್ಚರ್ ಆಗಿರುತ್ತೆ ಆ ಹಾಸ್ಪಿಟಲ್ ಇರಬಹುದು ಅದರ ನಿರ್ವಹಣೆ ಇರಬಹುದು ಅಲ್ಲಿರುವಂಥ ಸ್ಟಾಫ್ ಇರಬಹುದು ಇವರೆಲ್ಲ ಹೇಗೆ ತಮ್ಮ ತಮ್ಮ ಕೆಲಸಗಳನ್ನು ಕರ್ತವ್ಯಗಳನ್ನು ನಿರ್ವಹಣೆ ಮಾಡೋದ್ರ ಮೂಲಕ ಪಬ್ಲಿಕ್ಸ್ನ ಒಂದು ಹೆಲ್ತ್ ಕೇರ್ ತಗೊಳ್ಳುವಂಥ ನಿಟ್ಟಿನಲ್ಲಿ ಅವರು ಆರ್ಗನೈಸ್ಡ್ ಆಗಿ ಹೇಗೆ ಕೆಲಸ ಮಾಡ್ತಾರೆ ಅನ್ನುವಂಥದ್ದು ಅನ್ಈಕ್ವಲ್ ಆಕ್ಸೆಸ್ ಟು ಹೆಲ್ತ್ ಕೇರ್ ಅಂದರೆ ಇಲ್ಲಿ ನಮ್ಮ ಆರೋಗ್ಯದ ಬಗ್ಗೆ ನಾವು ಗಮನವನ್ನು ಹರಿಸುವಾಗ ಎಲ್ಲರಿಗೂ ಕೂಡ ಒಂದೇ ರೀತಿಯಾದಂಥ ಫೆಸಿಲಿಟಿ ಸಿಗುತ್ತೆ ಅಥವಾ ಅಫೋರ್ಡ್ ಮಾಡ್ತಾರೆ ಅಂತ ನಾವು ಹೇಳೋಕ್ಕಾಗಲ್ಲ ಸೊ ಇಲ್ಲಿ ಒಬ್ಬ ವ್ಯಕ್ತಿಯ ಆ ಇಲ್ ಹೆಲ್ತ್ಗೆ ಒಳಪಟ್ಟಿರುವಂಥ ಒಬ್ಬ ವ್ಯಕ್ತಿಯ ಸ್ಟೇಟಸ್ನ ಆಧಾರದ ಮೇಲೆ ಅವನು ಯಾವ ರೀತಿಯಾದಂಥ ಹೆಲ್ತ್ ಕೇರ್ನ ಪಡ್ಕೊಳ್ಬಹುದು ಅನ್ನುವಂಥದ್ದನ್ನು ನಾವು ನೋಡಬಹುದು ಅಂದರೆ ಶ್ರೀಮಂತರಾಗಿದ್ದರೆ 5-star ಹಾಸ್ಪಿಟಲ್ಸ್ಗೆ ಹೋಗ್ತಾರೆ ಬಡವ ಆಗಿದ್ದರೆ ಗೌರ್ಮೆಂಟ್ ಹಾಸ್ಪಿಟಲ್ಸ್ಗೆ ಹೋಗ್ತಾರೆ ಸೊ ಇದು ಸ್ಟೇಟಸ್ನ ಮೇಲೆ ಡಿಪೆಂಡ್ ಆಗಿರುತ್ತೆ ಹೌ ಕಲ್ಚರ್ ಇಂಪ್ಯಾಕ್ಟ್ಸ್ ಆಟಿಟ್ಯೂಡ್ ಟುವರ್ಡ್ಸ್ ಸ್ಪೆಸಿಫಿಕ್ ಡಿಸೀಸ್ ಕಂಡೀಷನ್ಸ್ ಅಂಡ್ ವೆಲ್ನೆಸ್ ಸೊ ಕಲ್ಚರ್ ಅನ್ನುವಂಥದ್ದು ಹೇಗೆ ನಮ್ಮ ಆರೋಗ್ಯ ಅನಾರೋಗ್ಯದ ಮೇಲೆ ಪ್ರಭಾವವನ್ನು ಬೀರುತ್ತೆ ಅನ್ನುವಂಥದ್ದು ಸೊ ನಾವು ನಮ್ಮದೇ ಆದಂಥ ಒಂದು ಕಲ್ಚರನ್ನು ರೂಢಿಸ್ಕೊಂಡು ಅದನ್ನು ಮುಂದುವರಿಸ್ಕೊಂಡು ಬರ್ತಾ ಇರ್ತೀವಿ ಸೊ ಆ ಕಲ್ಚರ್ ನಮ್ಮ ಇದ್ರ ಮೇಲೆ ಹೇಗೆ ಪ್ರಭಾವ ಬೀರುತ್ತೆ ಅಂತಂದರೆ ವ್ರತ ಮಾಡೋ ಅಂಥದ್ದು ಫಾಸ್ಟಿಂಗ್ ಇರೋ ಅಂಥದ್ದು ಇರಬಹುದು ಅಥವಾ ಒಂದು ರೀತಿಯಾದಂಥ ಫುಡ್ ಸ್ಟೈಲನ್ನು ನಾವು ಒಗ್ಗಿಸ್ಕೊಂಡಿರೋದು ಇರಬಹುದು ಅದು ಹೇಗೆ ನಮ್ಮ ಇಲ್ ಹೆಲ್ತ್ ಅಥವಾ ಹೆಲ್ತ್ ಮೇಂಟೈನ್ ಮಾಡೋದ್ರಲ್ಲಿ ಯಾವ ರೀತಿ ಪ್ರಭಾವ ಬೀರುತ್ತೆ ಅನ್ನುವಂಥ ಅಂಶಗಳನ್ನು ನೋಡ್ತೀವಿ ಸೊ ಒಟ್ಟಾರೆಯಾಗಿ ಈ ಒಂದು ಸೆಷನಲ್ಲಿ ನಾವು ದ ನಾಲೆಡ್ಜ್ ಅಂಡ್ ದಿ ಕ್ರಿಟಿಕಲ್ ಪರ್ಸ್ಪೆಕ್ಟಿವ್ಸ್ ಆಫ್ ಸೋಷಿಯಾಲಜಿ ಆಫ್ ಹೆಲ್ತ್ ಇನ್ ಎಸ್ಪೆಷಲಿ ಯೂಸ್ಫುಲ್ ಫಾರ್ ಪೀಪಲ್ ವರ್ಕಿಂಗ್ ಇನ್ ದಿ ಹೆಲ್ತ್ ಕೇರ್ ಸೆಕ್ಟರ್ಸ್ ಅಂಡ್ ದ ಪಾಲಿಸಿ ಮೇಕರ್ಸ್ ಇನ್ ದಿ ಫೀಲ್ಡ್ ಸೊ ಇಲ್ಲಿ ಪಾಲಿಸಿ ಮೇಕರ್ಸು ಮತ್ತು ಹೆಲ್ತ್ ಕೇರ್ ಸ್ಟಾಫ್ಸ್ ಏನಿದ್ದಾರೆ ಇವರಿಗೆ ಸೋಷಿಯಾಲಜಿಕಲ್ ನಾಲೆಡ್ಜ್ ಬೇಕಾಗಿರುತ್ತಲ್ಲ ಆ ಒಂದು ದೃಷ್ಟಿಕೋನದಲ್ಲಿ ನಾವು ಇದನ್ನು ಅಧ್ಯಯನವನ್ನು ಮಾಡಿರ್ತೀವಿ ಹೆಲ್ತ್ ಅಂಡ್ ಇಲ್ನೆಸ್ ಕ್ಯಾನ್ ಬಿ ಅಂಡರ್ಸ್ಟುಡ್ ಬೆಟರ್ ಬೈ ಸ್ಕ್ರುಟನೈಸಿಂಗ್ ಎ ಪೀಪಲ್ ಆಸ್ ಎ ಇಂಡಿವಿಜುವಲ್ ಆಸ್ ಎ ಪಾರ್ಟ್ ಆಫ್ ಅ ಸೋಷಿಯಲ್ ಗ್ರೂಪ್ ಅಂಡ್ ಅ ಪಾರ್ಟ್ ಆಫ್ ಸೊಸೈಟಿ ಇನ್ ಅ ಜನರಲ್ ಸೊ ಇಲ್ಲಿ ಹೆಲ್ತ್ ಅಂಡ್ ಇಲ್ನೆಸ್ ಕ್ಯಾನ್ ಬಿ ಅಂಡರ್ಸ್ಟುಡ್ ಬೆಟರ್ ಬೈ ಸ್ಕ್ರೂಟನೈಸಿಂಗ್ ಎ ಪರ್ಸನ್ ಆಸ್ ಆನ್ ಇಂಡಿವಿಜುವಲ್ ಒಬ್ಬ ವ್ಯಕ್ತಿಯಾಗಿ ಅವನನ್ನು ನೋಡಿ ನಾವು ಆ ಒಂದು ಸೊಸೈಟಿಯ ಒಂದು ಭಾಗವಾಗಿರುವಂಥ ಅವನನ್ನು ನಾವು ಈ ಇಲ್ ಹೆಲ್ತ್ ಕಂಡೀಷನಿಂದ ಹೊರಗಡೆ ತರೋದಕ್ಕೆ ಎಲ್ಲ ರೀತಿಯಾದಂಥ ಪ್ರಯತ್ನಗಳನ್ನು ಹೇಗೆ ಮಾಡಬಹುದು ಅನ್ನುವಂಥದ್ದನ್ನು ಸೋಷಿಯಾಲಜಿಕಲ್ ದೃಷ್ಟಿಕೋನದಿಂದಲೂ ಕೂಡ ನಾವು ಅಧ್ಯಯನವನ್ನು ಮಾಡಬಹುದು ಸೊ ಇಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ನಾಟ್ ಓನ್ಲಿ ಸೋಷಿಯಲ್ ಸ್ಟ್ರಕ್ಚರ್ ಅಂಡ್ ಚೇಂಜಿಂಗ್ ಬಟ್ ಆಲ್ಸೋ ದಿ ಅಸೋಸಿಯೇಷನ್ಸ್ ಬಿಟ್ವೀನ್ ವೇರಿಯಸ್ ಸೋಷಿಯಲ್ ಅಂಡ್ ಬಿಹೇವಿಯರಲ್ ಫ್ಯಾಕ್ಟರ್ಸ್ ಅಂಡ್ ಪೀಪಲ್ಸ್ ಹೆಲ್ತ್
health have become more and more important. So ಇಲ್ಲಿ ಹೇಗೆ ಅನಾರೋಗ್ಯದಿಂದ ಆರೋಗ್ಯದ ಕಡೆಗೆ ಒಬ್ಬ ವ್ಯಕ್ತಿಯನ್ನ ತರುವಂತಹ ನಿಟ್ಟಿನಲ್ಲಿ ಆರ್ಗನೈಸ್ಡ್ ಆಗಿ ಸೊಸೈಟಿ ಹೆಲ್ತ್ ಕೇರ್ ಸೆಂಟರ್ಸ್ ಈ ತರ ಇನ್ಸ್ಟಿಟ್ಯೂಷನ್ಸ್ ಮತ್ತೆ ಕಲ್ಚರಲ್ ಫ್ಯಾಕ್ಟರ್ಸ್ ಇವೆಲ್ಲ ಒಟ್ಟಾರೆಯಾಗಿ ಹೇಗೆ ಕೆಲಸ ಮಾಡ್ತವೆ ಅನ್ನುವಂಥ ನಾವಿಲ್ಲಿ ನೋಡ್ತೀವಿ. ಧನ್ಯವಾದ.